ಕಡ ಕೋಳದ ನೆಲದ ಮಹಿಮೆ ಪುಸ್ತಕ ಅದ್ಭುತವಾದಂತ ಪುಸ್ತಕ ನಾಳೆ ದೊರಕಿರ್ತದ. ಅದಕ್ಕೆ 150 ರೂಪಾಯಿ ಬೆಲೆ ಅದ. ನಾ ಹೇಳಿದ ಅವ್ರಿಗೆ 50 ರೂಪಾಯಿ ಕಡಿಮೆ ಮಾಡ್ಕೊಡ್ರಿ. ಅಂಟಿರ್ತಾರು ಯಾಕಂದ್ರ ಆ ಪುಸ್ತಕ ಮರಿಲಾಡದ ಇಡೀ ಸಮಗ್ರ ಈ ಭೂಮಿ ಕಡಕೋಳ ಎಂದ ಹುಟ್ಟ್ಯದ. ಅದನ್ನ ಹಿಡ್ಕೊಂಡು ಮಡಿವಾಳತ್ನ ಚರಿತ್ರೆ ಹಿಡ್ಕೊಂಡು ನಮ್ಮ ಇಲ್ಲಿವರೆಗೂ ಆ ಚರಿತ್ರೆ ಒಳಗೆ ಬರ್ತದೆ. ಅಷ್ಟು ಅದ್ಭುತ ಪುಸ್ತಕ ಅದ. ಆ ಪುಸ್ತಕ ತಗೋಬೇಕು ನೀವು. ಮತ್ತೆ ಸಿಗಂಗಿಲ್ಲ, ಕೇವಲ 1000 ಮಾತ್ರ ಪುಸ್ತಕ ಗಂಟೆಗವ. ಆ ಪುಸ್ತಕವನ್ನು ತಗೋಬೇಕಂತ ಹೇಳ್ಕೊಂಡು ಇವತ್ತು ಸಕ್ರಿಯ ತುಲಾಭಾರ ಬಡವರು ನಾಳೆ ಅದೇ ಅವನೊಂದು ಸಕ್ರಿ ರೊಕ್ಕ ಕೊಡಕ್ ಆಗಲ್ಲಂದ್ರ ಶರಣ ಸಪ್ಪಗ 1000 ರೂಪಾಯಿ ಕೊಟ್ಟು ಅವಾಗಿನ ಕಾಲದಾಗ 1000 ರೂಪಾಯಿ ಅಂದ್ರೆ 10 ಲಕ್ಷ ರೂಪಾಯಿ ಅದು ಬೆಲೆ. 1000 ರೂಪಾಯಿ ಕೊಟ್ಟು ಗಂಡ ಸಂತಾನ, 500 ರೂಪಾಯಿ ಕೊಟ್ಟು ಹೆಣ ಸಂತಾನ ತಗೊಂಡ್ರ ಶರಣ ಸಪ್ಪಗೊಬ್ಬ ಕ್ಷಣವರು ನನ್ಗೆ ಏನೂ ಕೊಡಲಾಗಲ್ಲಪ್ಪ ಹೆಂಗ್ ಮಾಡ್ಲಿ ಅಂದಾಗ 500 ಕುಳು ಕೊಡ. 500 ಕುಳ್ಳು ಅವಾಗಿನ ಕಾಲದೊಳಗ ಮಳೆಗಾಲ ಹತ್ತಿತ್ತು, ದಾಸೋ ದೊಡ್ಡ ಅನುಕೂಲ ಆಯ್ತು. 500 ಕುಳ್ಳನ್ನ ತಗೊಂಡು ಸಂತಾನ ಕೊಡ್ತಾನ. ಹಂಗ 1 ಕ್ವಿಂಟಲ್ ಸಕ್ಕರೆಯನ್ನು ನಾಳೆ ತುಲಾಭಾರ ಮಾಡ್ತಾರಲ್ಲ ಅದು ನಾನೇ ತಿನ್ನಂಗಿಲ್ಲ, ನಿಮ್ಗೆಲ್ಲರಿಗೂ ಬೊಂದೆ ಮಾಡಿಸ್ತೀನಿ. ಹಂಗ ಯಾರು ಕೊಡೋದಿದ್ರು ಕೊಡ್ಬೋದು, ಅದಕ್ಕೇನಿಲ್ಲ. ಅದು ಎಲ್ಲ ನೇರವಾಗಿ ನಿಮ್ಗೆ ಹೋಗ್ತದ್ರು. ಅದು ಅಷ್ಟು ಹೆಂಗ ಒಬ್ಬ ಬಡ ಹೆಣ್ಮಗಳು ಒಬ್ಬ ಗುರುಗಳ ಬಲೆ ಹೋದಂತ ನನಗೆ 1000 ರೂಪಾಯಿ 500 ರೂಪಾಯಿ ದರ್ಶನ ಕೊಡೋದಿಲ್ಲಪ್ಪ, ನನ್ನ ಬಲ್ಲಿ ಚಾರಣೆ ರೊಕ್ಕ ಅಂದ್ಲ. ಚಾರಣೆ ರೊಕ್ಕ ತಗೊಂಡು ಹೆಂಗ್ ಮಾಡ್ಬೇಕು? ಏನದ ಚಾರಣೆ ರೊಕ್ಕ ನಿಂದ ಏನ್ ಬರ್ತದ? 25 ಪೈಸೆಯಿಂದ ಹಾಕಿ ಅಂದಪ್ಪ, ಇದು 4ನೇ ರೊಕ್ಕದಿಂದ ಎಲ್ಲರಿಗೆ ತೃಪ್ತಿ ಆಗ್ಬೇಕ. ಹೆಂಗಾಗ್ತದ? ಅವನ ಗುರುಗಳು ಕ್ಷಣ ಇರ್ತಾರ, ಗುರುಗಳು ಅಂದ್ರತ ಏತಮ್ಮ ಈ ಚಾರಣೆ ರೊಕ್ಕ ಹೋಗಿ ಕರಿಗೋ ತಗೊಂಡು ತಂದು ಸಾಂಬಾರ ಹಾಕಿದ್ರು ಇಡೀ ಸಾಂಬಾರೇ ಸುಗಂಧ ವಾಸ, ಎಷ್ಟು ರುಚಿ. ಅವ ಚಾರಣೆ ರೊಕ್ಕ ಕೊಟ್ರೆ ಇಷ್ಟು ಕೊಡ್ತೀವಿ, ಈ ಒಂದು 10 ರೂಪಾಯಿ ಕೊಟ್ಟರೆ ಕೀರ್ಪು. ಆದಷ್ಟು ಕರಿಬೇವು ತಂದು ಸಾಂಬಾರ್ದಾಗ ಹಾಕಿ ಕುಡಿಸಿದ್ರು. ಹಂಗ ಮಠ ಎಲ್ಲದಕ್ಕೂ ಬಯಸ್ತದ ಅಂತ, ಬಡವರು ಹಿಡ್ಕೊಂಡು ಶ್ರೀಮಂತರವರೆಗೂ ಬಯಸ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾಳೆ ದಿನ ಅದ್ಭುತವಾದಂತ ಕಾರ್ಯಕ್ರಮ ಸರಿ ಬಂದಂಗ ಬಹಳ ಅದ್ಭುತ ಕಾರ್ಯಕ್ರಮ ನಡೀತಾವೆ. ತಾವೆಲ್ಲರೂ ನಾಳೆ ಗಣ್ಯಮಾನ್ಯ ವ್ಯಕ್ತಿಗಳು ಮಠಾಧೀಶರು ಬರ್ತಾರೆ, ನಾಳೆ ಮಹಾರಾಷ್ಟ್ರದಿಂದ ಬರ್ತಾರೆ, ಎಲ್ಲರ ಆಶೀರ್ವಾದ ಕೇಳಬೇಕಂತ ನನ್ನ ಸೂಚನೆ.